ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಮುರ್ಸೂರು ಗ್ರಾಮದಲ್ಲಿ ಎರಡನೇ ಬಾರಿಗೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡೋ ಕಾರ್ಯಕ್ರಮ ಇವತ್ತು ನಮ್ಮ ಅಧ್ಯಕ್ಷರಾದ ಮಂಡಲದ ಅಧ್ಯಕ್ಷರಾದ ಶಂಕರಣ್ಣ ಅವರು, ತಾಲೂಕು ಪಂಚಾಯತ್ ಸದಸ್ಯರಂತಹ ರಾಮಕೃಷ್ಣ ಅವರು, ಈ ಭಾಗದ ಸದಸ್ಯರಾದಂಥ ನಾಗರಾಜ್ ಅವರು ಮತ್ತು ಅನುಶಮ್ಮನವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಜ್ಯೋತಿ ಸದಾನಂದ ರೆಡ್ಡಿ ಅವರು ಮತ್ತು ರಾಮ್ ನಾಯಕ್ ಅವರು ಹಾಗೂ ಅಶೋಕ್ ಅವರು ಮತ್ತು ಸುಧಾಕರ್ ಅವರು, ಶ್ರೀಧರ್ ಅವರು, ಅನೇಕ BJP ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಏನು ಇವತ್ತು ಬಡವರಿದ್ದಾರೆ, ಈ ಲಾಕ್ಡೌನ್ ಪ್ರಯುಕ್ತ ತುಂಬ ನೊಂದಂಥ ಬಡವರಿದ್ದಾರೆ, ಅಂಥ ಬಡವರಿಗೆ ದಿನಸಿ ಕಿಟ್ಗಳನ್ನು ಎರಡನೇ ಅವಧಿಗೆ ಕೊಡಬೇಕನ್ನೋ ಒಂದು ಆಲೋಚನೆ ಮಾಡಿ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಇವತ್ತು ಈ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ, ನಮ್ಮೆಲ್ಲ ನಾಯಕರಿಗೆ, ನಮ್ಮೆಲ್ಲ ಒಂದು ಪಕ್ಷದ ಹಿರಿಯರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮತ್ತು ಏನಿವತ್ತು ಕೊರೋನಾ ಇದೆ, ಇದು ಕೊರೋನಾ ಬಂದು ಸುಮಾರು ನಮಗೆ 2-3 ತಿಂಗಳಾಗ್ತಾ ಇದೆ. 2-3 ತಿಂಗಳಲ್ಲಿ ಅದು ಮೊದಲನೇದಾಗಿ ಬಂದಂಥ ಸಮಯದಲ್ಲಿ ತೀರಾ ಕಡಿಮೆ ಸೋಂಕು ಆಡ್ತಾ ಇತ್ತು, ಈಗ ಭಾರಿ ಪ್ರಮಾಣದಲ್ಲಿ ಸೋಂಕು ಆಡ್ತಾ ಇದೆ. ಆ ಸೋಂಕು ಯಥೇಚ್ಛವಾಗಿ ಆಡೋ ಕಡೆಯೆಲ್ಲ ಈಗ ಮತ್ತೆ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಲಾಕ್ಡೌನ್ ಮತ್ತು ಸೀಲ್ಡೌನನ್ನು ಮಾಡಬೇಕಂತ ನಿನ್ನೆ ದಿನ ಮತ್ತೆ ಆದೇಶಗಳನ್ನು ಹೊರಡಿಸಿದ್ದಾರೆ. ಮತ್ತು ಕೇಂದ್ರದಲ್ಲಿ ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರು ಕೂಡ ಭಾಳ ಅಚ್ಚುಕಟ್ಟಾಗಿ ಹೆಚ್ಚಾಗಿ ಕೆಲಸ ಮಾಡಿ ಕೊರೋನಾ ತೊಲಸೋ ನಿಟ್ಟಿನಲ್ಲಿ ಅನೇಕ ನಿರ್ಧಾರಗಳನ್ನು, ಸಲಹೆಗಳನ್ನು, ಆದೇಶಗಳನ್ನು ಮಾಡ್ತಾ ಇದ್ದಾರೆ. ಆ ಆದೇಶಗಳನ್ನು ಚಾಚು ತಪ್ಪದೆ ನಮ್ಮ ರಾಜ್ಯ ಸರ್ಕಾರ ಪಾಲನೆ ಮಾಡ್ಕೊಂಡು ಬರ್ತಾಯಿದೆ. ಹಾಗಾಗಿ ನಾವು ಕೂಡ ಈ ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮೆಲ್ಲ ನಾಯಕರು ಕೂಡ ಬಡವರಿಗೆ ಆಸರೆ ಆಗಬೇಕು, ಬಡವರಿಗೆ ಆಹಾರಕ್ಕೆ ತೊಂದರೆ ಆಗಬಾರ್ದು, ಬಡವರ ಆಹಾರದಿಂದ ಬಳಲಿ ಏನು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಇವಾಗಲೂ ಕೂಡ ಲಾಕ್ಡೌನ್ ಪ್ರಯುಕ್ತ ಲಾಕ್ಡೌನ್ ಮುಗಿದಿದ್ರೂ ಸಹ ಇವತ್ತೂ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡ್ಕೊಂಡು ಬರ್ತಾಯಿದ್ರೆ ಇದು ಇನ್ನೂ ಮುಂದುವರಿಯುತ್ತದೆ. ಯಾಕಂದರೆ ಮತ್ತೆ ಲಾಕ್ಡೌನ್ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತದೆ. ಹಾಗಾಗಿ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಕ್ಕಂಥ ಎಲ್ಲ ನಮ್ಮೆಲ್ಲ ಕಾರ್ಯಕರ್ತರಿಗೂ ಮತ್ತು ನಾಯಕರು ಮತ್ತು ಮುಖಂಡರುಗಳಿಗೂ, ನಮ್ಮ ತಾಲೂಕು ಪಂಚಾಯತಿಯ ಸದಸ್ಯರಾದ ರಾಮಕೃಷ್ಣಣ್ಣನವರು, ಆಮೇಲೆ ನಮ್ಮ ಭಾಗದ ಅಧ್ಯಕ್ಷರಾದ ಶಂಕರಣ್ಣವರು, ಎಲ್ಲ ನಮ್ಮೆಲ್ಲ ನಾಯಕರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳು. ಮತ್ತು ಮರ್ಸೂರು ಭಾಗದಲ್ಲಿ ಎರಡನೇ ಅವಧಿ ಕಿಟ್ ಕೊಡ್ತಾ ಇದ್ದೀವಿ. ಈಗೇನು ಬಡವರಿಗೆ ಈ ಕೊರೋನಾ ಮಾರಿ ಬಂದಮೇಲೆ ಈ ಬಡವರಿಗೆ ಎರಡನೇ ಇದರಲ್ಲಿ ಒಂದು ಕಂತು ಕೊಟ್ಟಾಯಿತು, ಈಗ ಎರಡನೇ ಕಂತು ಕೊಡ್ತಾ ಇದ್ದೀವಿ ಎಲ್ಲ ಬಡವರಿಗೆ. ಯಾರು ಅನುಕೂಲ ಇಲ್ಲ ಅವ್ರ ಶಾನ ಇವ್ರಿಗೆ ಎಲ್ಲ ನಮ್ಮ BJP ಕಾರ್ಯಕರ್ತರು, ಮಂಡಲಾಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಸದಸ್ಯರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಸದಸ್ಯನಿಯರು, ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ನಾವು ಹಂಚ್ತಾ ಇದ್ದೀವಿ. ಈ ಕಿಟ್ಟು ಹಂಚ್ತಾ ಇದ್ದೀವಿ ಅಂತ ಗರ್ವ ಕೇಳ್ಕೊಳ್ಳೋದಲ್ಲ, ಕಿಟ್ಟು ಏನೋ ಬಡವ್ರಿಗೆ ಹಂಚ್ತಾ ಇದ್ದೀವಿ. ಆದರೆ ಈ ಬಡವರಾಗಲಿ ಇನ್ನೊಬ್ಬರಾಗಲಿ ಈ ಮಹಾಮಾರಿನ ಒದ್ದೋಡಿಸ್ಬೇಕು ಅಂದರೆ ಈಗ ಅವರವರು ಒಂದು ನಿರ್ಧಾರ ಮಾಡದಿದ್ದರೆ ಭಾರಿ ಕಷ್ಟ ಆಗ್ತದೆ. ಇದು ಏನಂದರೆ ಈಗ ನಾವು ಒಬ್ಬರಿಗೆ ಅಂಟಿಸ್ಬಾರ್ದು, ಇದು ನಾವು ಎಲ್ಲಿ ನಿಂತ್ಕೋಬೇಕು, ಎಷ್ಟು ಡಿಸ್ಟೆನ್ಸಲ್ಲಿ ನಿಂತ್ಕೋಬೇಕು, ಹೆಂಗೆ ಮಾಡಬೇಕು, ಮತ್ತು ಅದಕ್ಕೆ ಪ್ರಿಫರೆನ್ಸ್ ಯಾವ ಥರ ತಗೊಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಬಂದಿಲ್ಲ ಅಂದರೆ ಯಾವುದೇ ಸರ್ಕಾರ ಆಗಲಿ, ಯಾವುದೇ ಪ್ರಧಾನಮಂತ್ರಿಗಳಾಗಲಿ ಎಷ್ಟು ಅವ್ರು ಹೇಳ್ಕೊಳ್ಳೋದು ಅಷ್ಟೇ ಆಗಿಬಿಡ್ತದೆ, ಸೀಮಿತ ಆಗಿಬಿಡುತ್ತೆ. ನಾವೂ ಇದಕ್ಕೆ ಒಂದು ನಮ್ಮದು ಅನ್ನೋದು ಒಂದು ಇದು ತಗೊಂಡು ನಾವು ಅದಕ್ಕೆ ಇದು ಈ ಮಹಾಮಾರಿನ ಓಡಿಸೋದಕ್ಕೆ ಒಂದು ನಿರ್ಧಾರ ಎಲ್ಲ ಸಹಕರಿಸ್ಬೇಕಂಗೆ. ಮರ್ಸೂರು ಗ್ರಾಮ ಪಂಚಾಯತಿ ಮರ್ಸೂರು ಗ್ರಾಮದಲ್ಲಿ ಒಂದು ಎರಡನೇ ಹಂತದ ಒಂದು ಕಿಟ್ ಕಾರ್ಯಕ್ರಮದಲ್ಲಿ ಈ ಮರ್ಸೂರು ಪಂಚಾಯತಿ ವ್ಯಾಪ್ತಿಯ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು, ತಾಲೂಕು ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಮಂಡಲದ ಅಧ್ಯಕ್ಷರು ಎಲ್ಲರ ಒಂದು ಸಹಕಾರದಿಂದ ಮತ್ತು ಈ ಭಾಗದ ಎಲ್ಲ ಕಾರ್ಯಕರ್ತರ ಸಹಕಾರದೊಂದಿಗೆ ಈ ಒಂದು ಕೊರೋನಾ ಮುಕ್ತ ಈ ಕೊರೋನಾದಿಂದ ಒಂದು ಇದು ಭಾಗದಲ್ಲಿ ಬಡವರಿಗೆ ನಿರ್ಗತಿಕರಿಗೆ ಒಂದು ಪಾರ್ಟಿ ಕಡೆಯಿಂದ ಒಂದು ತೀರ್ಮಾನ ಮಾಡಿ ಒಂದು ಹಂಚಿಕೆ ಮಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಇದೊಂದು ಸಹಕಾರ ಪಾರ್ಟಿಯಿಂದ ಒಂಥರ ಹೆಲ್ಪ್ ಆಗಲಿ, ಸಹಕಾರ ಆಗಲಿ ಬಡವರಿಗೆ, ನಿರ್ಗತಿಕರಿಗೆ, ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಒಂದು ಸಹಕಾರ ಮಾಡಿದ್ದ ಪರವಾಗಿ ಎಲ್ಲ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ಕೋರಿ ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಈ ಒಂದು ಕೊರೋನಾ ಇದನ್ನೆಲ್ಲ ಎರಡನೇ ಹಂತದ ಈ ಒಂದು ಮರ್ಸೂರು
ಗ್ರಾಮದಲ್ಲಿ ಮಾಡಿರೋದ ಎಲ್ಲ ಕಾರ್ಯಕರ್ತರು ಮುಖಂಡರಿಗೆ ಧನ್ಯವಾದ. ಆನೇಕಲ್ ತಾಲೂಕಿನ ಆನೇಕಲ್ ಮಂಡಲದ ವ್ಯಾಪ್ತಿಗೆ ಸೇರ್ತಕ್ಕಂಥ ಮರ್ಸೂರು ಗ್ರಾಮದಲ್ಲಿ ಅತಿ ಹೆಚ್ಚು ಬಡವ ಕುಟುಂಬಗಳಿರೋ ಕಾರಣದಿಂದ ಈಗಾಗಲೇ ನಮ್ಮ ಕಾರ್ಯಕರ್ತರು ಆಗಾಗ ಈ ಕೆಲಸವನ್ನು ದಿನಸಿ ಕಿಟ್ಗಳನ್ನು ಕೂಡ ಅಂತ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಸಹ ಮೈಸೂರಲ್ಲಿ ದಿನಸಿ ಕಿಟ್ಗಳನ್ನು ಕೊಡೆ ಮುಖೇನ ಇವತ್ತು ನಮ್ಮ ಕಾರ್ಯಕರ್ತರು ಏನು ದೇಶದಲ್ಲಿ ಕೊರೋನಾ ಯಾವತ್ತು ವಕ್ರಿಸ್ತು ಆವತ್ತಿಂದ ನಮ್ಮ ದೇಶದಲ್ಲಿ ಲಾಕ್ಡೌನ್ ಆದಾಗಿಂದನೂ ಸಹ ನಮ್ಮ ಕಾರ್ಯಕರ್ತರುಗಳು ನಮ್ಮ ರಾಜ್ಯದ ನಾಯಕರ ಸೂಚನೆ ಮೇರೆಗೆ ಪ್ರತಿಯೊಬ್ಬ ಕಾರ್ಯಕರ್ತ ಕೊರೋನಾಗೆ ಯಾವುದೇ ರೀತಿಯ ಭಯಪಡದೆ ಅವರು ಜನಸಂಪರ್ಕ ವ್ಯಾಪ್ತಿಯಲ್ಲಿ ಸೇರಿ ಸಾರ್ವಜನಿಕರಿಗೆ ಏನನ್ನ ಸವಲತ್ತುಗಳನ್ನು ಕೊಡಬೇಕು ಆ ಸವಲತ್ತುಗಳನ್ನು ಇದುವರೆಗೂ ಸಹ ನಮ್ಮ ಕಾರ್ಯಕರ್ತರು ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಒಂದು ಮಂಡಲ ಅಧ್ಯಕ್ಷನಾಗಿ. ಹಾಗೂ ಮುಂದೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಆಗುವ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಕೊರೋನಾ ಕೋವಿಡ್ ತುಂಬ ಅತಿ ವೇಗದಲ್ಲಿ ಹರಡ್ತಾ ಇದೆ. ಆ ಕಾರಣದಿಂದ ಮತ್ತೇನೂ ಸಹ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಲಾಕ್ಡೌನ್ ಆಗೋ ಸೂಚನೆಗಳು ಕಂಡುಬರುತ್ತದೆ ಅಂದ್ಕೊಂಡಿದ್ದೀನಿ. ನೀವು ಸಾರ್ವಜನಿಕರು ಇವತ್ತೇನು ರಾಜ್ಯ ದೇಶ ಸರ್ಕಾರಗಳು ಯಾವುದೇ ಒಂದು ಆದೇಶ ಕೊಟ್ಟಿರಲಿ ಅದಕ್ಕೆ ನಾವು ಕಿಂಚಿತ್ತೂ ಬೆಲೆ ಕೊಡದೆ ಎಲ್ಲ ಒಂದು ಕಡೆ ನಡ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಅರ್ಥ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ಓಡಾಡೋದು ಒಂದು ವಿಡ್ತು ಮೇಂಟೈನ್ ಮಾಡದೆ ಸೋಷಿಯಲ್ ಡಿಸ್ಟೆನ್ಸ್ ಯಾರೂ ಮೇಂಟೈನ್ ಮಾಡ್ತಾ ಇಲ್ಲ, ಮಾಸ್ಕ್ ಹಾಕ್ಕೊಳ್ತಾ ಇಲ್ಲ, ಇವೆಲ್ಲ ತುಂಬ ಪ್ರಾಬ್ಲಮ್ ಆಗ್ತದೆ. ಯಾಕೆ ಅಂದರೆ ಕೊರೋನಾಗೆ ಇನ್ನೂ ಔಷಧಿ ಕಂಡುಹಿಡಿಯಲಿಲ್ಲ. ಆ ಕಾರಣದಿಂದ ಕೆಲವೊಂದು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಈಗ ಕೊರೋನಾಗೆ ನಾವು ಯಾವ ರೀತಿ ಆದ್ರೂ ವಾಸಿಯಾಗಬೇಕು ಅಂತ ಯಾವುದಾದ್ರೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಅದು ಶ್ವಾಸಕೋಶ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಎಲ್ಲದಕ್ಕೂ ಪ್ರಾಬ್ಲಮ್ಮು ಆಗುವಂಥ ಪರಿಣಾಮಗಳು ಮುಂದೆ ಉಂಟಾಗ್ಬೋದು ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ ನಾವು ಬದುಕಬೇಕಾದ್ರೆ ನಮ್ಮ ಜಾಗೃತೆ ನಮಗೆ ಮುಖ್ಯ. ನಾವು ಬದುಕಬೇಕು ಅಂದರೆ ನಮ್ಮ ಜಾಗೃತೆ ಮುಖ್ಯ. ಏನು 2-3 ತಿಂಗಳು ನಾವು ಜವಾಬ್ದಾರಿಯಿಂದ ನಡ್ಕೊಳ್ಳಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಬ್ಲಮ್ಸ್ಗೂ ನಮ್ಗೆ ಕ್ರಿಯೇಟ್ ಆಗಲ್ಲ. ಇಲ್ಲ ಅಂದರೆ ಇದು ಕಟ್ಟಿಟ್ಟು ಬುತ್ತಿ ಆರೋಗ್ಯನ ಕೆಡಿಸ್ಕೊಂಡು ಆ ಮನೆಗಳಲ್ಲಿ ಏನು ಮನೆಗಳಲ್ಲಿ ಒಂದು ಮನೆಯಲ್ಲಿ 4-5 ಜನ ಫ್ಯಾಮಿಲಿ ಇರ್ತಾರೆ. ಒಂದು ಮನುಷ್ಯನಿಗೆ ಬಂದೈತೆ ಅಂದರೆ ಆ ಫ್ಯಾಮಿಲಿಗೆಲ್ಲ ಬರ್ತದೆ. ಬಡ ಕುಟುಂಬಗಳು ಅದಕ್ಕೆಲ್ಲ ತಡ್ಕೊಳ್ಳೋದಕ್ಕಾಗೋದೇ ಇಲ್ಲ, ಯಾರೂ ತಡ್ಕೊಳ್ಳೋಕ್ಕಾಗಲ್ಲ. ಸಾವುಕಾರರಿಗೂ ಒಂದೇ, ಬಡವ್ರಿಗೂ ಒಂದೇ ಆ ಪರಿಸ್ಥಿತಿ ಆಗಿದೆ ಕೊರೋನಾದು. ಆ ಕಾರಣದಿಂದ ದಯವಿಟ್ಟು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನು ಸೂಚನೆ ಕೊಟ್ಟಿದೆ ಅದನ್ನು ಗಂಭೀರವಾಗಿ ಇವತ್ತು ಮಾಧ್ಯಮಗಳವರು ಯಥೇಚ್ಛವಾಗಿ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಜಾಗೃತಿಯಿಂದ ಇರಿ, ಜಾಗೃತಿಯಿಂದ ಇರಿ. ಯಾರೂ ಜಾಗೃತಿ ಕಾಣಿಸ್ತಾನೆ ಇರಲಿಲ್ಲ. ಕೊರೋನಾ ನಮ್ಮ ದೇಶಕ್ಕೆ ಇನ್ನೂ ಎಂಟ್ರಿ ಆಗಲಿಲ್ಲ, ಎಂಟ್ರಿನೇ ಆಗಿರಲಿಲ್ಲ. ಆಗ ಎಷ್ಟು ಜಾಗೃತಿಯಿಂದ ಇದ್ವಿ ಅಂದರೆ ಊರು ಸುತ್ತ ಬೇಲಿ ಹಾಕೋದು, ಊರಿಗೆ ಯಾರನ್ನು ಬಿಡದೇ ಇರೋದು, ಇವೆಲ್ಲ ಮಾಡಿದ್ವಿ. ಕೊರೋನಾ ಮನೆ ಬಾಗಿಲಿಗೆ ಬರೋ ಸಂದರ್ಭದಲ್ಲಿ ನಾವು ಅದಕ್ಕೆ ಗೌರವ ಕೊಡದೆ ಬೀದಿಗಳು ಓಡಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಇದು ತುಂಬ ತೊಂದರೆ ಕೊಡ್ತದೆ. ದಯವಿಟ್ಟು ಸಾರ್ವಜನಿಕರಲ್ಲಿ ನನ್ನ ಮನವಿ, ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ, ಸ್ಯಾನಿಟೈಸ್ ಹಾಕಿ, ಸೋಪು ದಿವಸಕ್ಕೆ 3-4 ಸಾರಿ ಸೋಪಲ್ಲಿ ಹ್ಯಾಂಡ್ ವಾಶ್ ಮಾಡೋದು ಕಲಿಯಿರಿ, ಮತ್ತು ಮಾಸ್ಕನ್ನು ಹಾಕಿ ನಿಮ್ಮ ಕೆಲಸಗಳನ್ನು ಮಾಡೋ ಸಂದರ್ಭದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡಿ, ಏನೂ ತೊಂದರೆ ಆಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ. ಹಾಗೂ ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿ ಎಲ್ಲ ನಾಯಕರುಗಳು, ಕಾರ್ಯಕರ್ತರುಗಳು ಈ ಸಂದರ್ಭದಲ್ಲಿ ಈ ದಿನಸಿ ಕಿಟ್ಗಳನ್ನು ಕೂಡ ನಾನು ವಿಜೃಂಭಣೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತೀನಿ. ಏನೀಗ ಲಾಕ್ಡೌನ್ ಇದಾಗಿದೆಯಲ್ಲ, ಕೊರೋನಾ ಬಂದು ಸುಮಾರು 3-4 ತಿಂಗಳಾಗಿದೆ. 4 ತಿಂಗಳಿಂದನೂ ಭಾಳ ದೇಶ ಆರ್ಥಿಕತೆ ನಮ್ಮೆಲ್ಲ ತುಂಬ ತೊಂದರೆ ಇದೆ, ಬಡವರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಎಲ್ಲ ಕ್ಷೇತ್ರದಲ್ಲೂ ಬಹಳ ಅಂದರೆ ತುಂಬಾ ತೊಂದರೆ ಆಗ್ತಾ ಇದೆ. ಇದನ್ನು ಪರಿಗಣನೆ ತಗೊಂಡು ಮೊದಲನೇ ಹಂತದಲ್ಲಿ ಒಂದು ಸಾರಿ ನಾವು ಕಿಟ್ಗಳನ್ನ ಹಂಚಿದ್ದೀವಿ ಬಡವರಿಗೆ, ಹಂಚಿ ಇದು ಮಾಡಿದ್ವಿ. ಮತ್ತೆ 2ನೇ ಸಾರಿ ಈಗ ಕೊಡ್ತಾ ಇದ್ದೀವಿ. ಈಗ ಜನಗಳು ಅಷ್ಟೇ ಸ್ವಲ್ಪ ಹುಷಾರಾಗಿ ಸ್ವಲ್ಪ ಓಡಾಡಿಕೊಂಡು ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಸಾಮಾಜಿಕ ಅಂತರ ಕಾಯ್ಕೊಂಡು ಬರಬೇಕು. ಏನು ನಾವೀಗ ಏನು ಎಲ್ಲಾನು ಹಂಚ್ಕೊಳ್ಳೋದಕ್ಕಾಗೋದಿಲ್ಲ, ಎಲ್ಲ ಕೊಡೋದಕ್ಕೂ ಆಗೋದಿಲ್ಲ. ಎಲ್ಲರೂ ಅವರವರ ಆರ್ಥಿಕ ಭದ್ರತೆ ಅವ್ರು ಸರಿ ಮಾಡ್ಕೋಬೇಕು. ಒಂದು ಇನ್ನೊಂದು ಓಡಾಡುವಾಗ ಸ್ವಲ್ಪ ಹುಷಾರಾಗಿ ಓಡಾಡಿ ಎಲ್ಲ ಇದು ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮರ್ಸೂರು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಜೆಪಿ ಅವರ ಕಡೆಯಿಂದಾಗಲಿ, ಟಿಪಿಯಿಂದಾಗಲಿ, ಎಲ್ಲ ನಾಯಕರ ಮುಖಾಂತರ ಹಾಗೂ ನಮ್ಮ ಯುವ ಮುಖಂಡರು, ಮರ್ಸೂರಿನ ಯುವ ಮುಖಂಡರ ಮುಖಾಂತರ 2ನೇ ವರೆಗೆ ಈ ಕಿಟ್ಟೇನು ವಿತರಣೆ ಮಾಡ್ತಾ ಇದ್ವಿ. ಅದು ಯಶಸ್ವಿಯಾಗಿದೆ, ಎಲ್ರಿಗೂ ಧನ್ಯವಾದಗಳು. ಇನ್ನೊಂದು, ನಾವು ಜನರಲ್ಲಿ ಏನು
ಮನವಿ ಮಾಡ್ಕೊತಾ ಇದ್ವಿ ಅಂದರೆ ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಹಾಕ್ಕೊಳ್ರಿ. ನಾವು ತುಂಬ ಇದು ಒಂದು 400 ಮಾಸ್ಕ್ ಹೊಲಿಸಿ ನಾವೇ ಕೊಟ್ಟಿದ್ದೀವಿ ಕೈಯಿಂದ, ನಮ್ಮ ಮಾಡಲ್ಲಿ ಎಲ್ರಿಗೂ ಕೊಟ್ಟಿದ್ದೀವಿ, ಹಂಚಿದ್ದೀವಿ. ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ರಿ, ಸೋಷಿಯಲ್ ಡಿಸ್ಟೆನ್ಸು ಮೇಂಟೈನ್ ಮಾಡಿರಿ. ಈ ಎಲ್ಲ ಬಂದಿರೋ ನಮ್ಮ ಯುವಮೂತ್ರಿಗೂ ಹಾಗೂ ಮರ್ಸೂರಿನ ಎಲ್ಲ ಪಂಚಾಯತ್ ತಾಲೂಕು ಪಂಚಾಯತಿ ಅದೇ ಸದಸ್ಯರು ಹಾಗೂ ಜೆಡ್ ಪಿ ಸದಸ್ಯರು ನಮ್ಮ ಮಂಡಲ ಅಧ್ಯಕ್ಷರು ಶಂಕರಣ್ಣವರು ಎಲ್ಲ ಮುಖಾಂತರ ಅಭಿನಂದನೆ.